ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಖರ್ಜೂರ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಹಣ್ಣು ನೈಸರ್ಗಿಕವಾಗಿ ಸಿಹಿಯನ್ನು ತುಂಬಿಕೊಂಡಿರುವಂಥ ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಪ್ರಯೋಜನಗಳಿವೆ ಒಳ್ಳೆಯ ಐರನ್ ಕಂಟೆಂಟ್ ಸಹ ನಮ್ಮ ದೇಹಕ್ಕೆ ಸಿಗುತ್ತೆ ನಾವು ಹಾಗೇ ಖರ್ಜೂರನ್ನು ತಿನ್ನೋದಕ್ಕಿಂತ ನಾನಾ ರೀತಿಯ ರೆಸಿಪಿಗಳನ್ನ ಮಾಡಿ ತಿನ್ನೋದ್ರಿಂದ ಅದರ ರುಚಿ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆಯ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೀನಿ ಕ್ವಿಕ್ ಆಗಿರುವಂಥ ರೆಸಿಪಿ ಹಾಗೆ ತುಂಬ ಟೇಸ್ಟ್ ಆಗಿರುವಂಥ ಒಂದು ರೆಸಿಪಿ ಕೂಡ ಹೌದು ಆ ರೆಸಿಪಿ ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ಹಾಗೆಯೇ ವಿಡಿಯೋ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಾನು ಇವತ್ತು ನಿಮಗೆ ಮಾಡಿ ತೋರಿಸಿ ಹೊರಟಿರುವಂಥ ರೆಸಿಪಿ ಖರ್ಜೂರದ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಕೂಡಲೇ ತುಂಬ ಜನಕ್ಕೆ ಬಾಯಲ್ಲಿ ನೀರು ಬರುತ್ತೆ ಉಪ್ಪಿನಕಾಯಿನ ನಾನಾ ರೀತಿಯಲ್ಲಿ ಮಾಡಬಹುದು ಅಂದರೆ ಬೇರೆ ಬೇರೆ ಮಾವಿನಕಾಯಿದು ಉಪ್ಪಿನಕಾಯಿ ಇದೆ ಹಾಗೆಯೇ ಅಂಟೆಕಾಯಿದು ಹಾಗೆ ಹೇಳಿಕೊಟ್ರೆ ತುಂಬ ದೊಡ್ಡ ಲೀಸ್ಟೇನಾಗುತ್ತೆ ಅಷ್ಟು ರೀತಿಯ ನಾವು ಉಪ್ಪಿನಕಾಯಿಯನ್ನು ಮಾಡ್ಬೋದು ಅದೇ ರೀತಿ ಖರ್ಜೂರದಿಂದಲೂ ಸಹ ಉಪ್ಪಿನಕಾಯಿಯನ್ನು ಮಾಡಬಹುದು ಖರ್ಜೂರದಿಂದ ಒಂದು ಎರಡು ಮೂರು ರೀತಿಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು ಅದರಲ್ಲಿ ನಮಗೆ ಒಂದು ರೀತಿಯಲ್ಲಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಕ್ಕಳು ಸಹ ಇಷ್ಟಪಟ್ಟು ತಿನ್ನುವಂತಹ ಒಂದು ಉಪ್ಪಿನಕಾಯಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನಾವೀಗ ಉಪ್ಪಿನಕಾಯಿ ಮಾಡಬೇಕಂತಂದರೆ ಫಸ್ಟ್ ಕಿಚನಿಗೆ ಹೋಗಬೇಕಾಗತ್ತೆ ಬನ್ನಿ ನಾವು ಕಿಚನಿಗೆ ಹೋಗಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ನಾವೀಗ ಖರ್ಜೂರ ಉಪ್ಪಿನಕಾಯಿ ಮಾಡಲಿಕ್ಕೆ ಸುಮಾರು 25 ಖರ್ಜೂರ ಅಂತ ತಗೊಂಡಿದ್ದೇವೆ ಹಾಗೆಯೇ ಒಂದು ಇಷ್ಟು ಹುಣಸೆ ಹಣ್ಣು ಅಂತ ತಗೊಂಡಿದ್ದೇವೆ ನೋಡಿ ಇಷ್ಟಿದೆ ಹುಣಸೆ ಹಣ್ಣು ನಾವು ಮುಷ್ಟಿ ಮಾಡಿ ನೋಡಿ ಇಷ್ಟು ಬರುತ್ತೆ ಕೈಯಲ್ಲಿ ಇಷ್ಟು ಹುಣಸೆ ಹಣ್ಣನ್ನು ನಾವು ಮೊದಲು ಈ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ನೆನೆ ಹಾಕಬೇಕು ನೀರನ್ನು ತುಂಬ ಬೇಕಾಗಿಲ್ಲ ಸ್ವಲ್ಪ ನಾವು ನೀರು ಹಾಕಿ ಕ್ಲೀನಾಗಿ ಅದನ್ನು ಸ್ವಲ್ಪ ಹಿಜುಕಿ ಹಾಗೆಯೇ ಇಟ್ಬಿಡು ಆಗ ಕ್ಲೀನಾಗಿ ಆ ಹುಳಿಯೆಲ್ಲ ಬಿಡುತ್ತೆ ಹಾಗೆಯೇ ಹುಳಿ ಸಹ ತುಂಬ ಚೆನ್ನಾಗಿ ನೆನೆಯುತ್ತೆ ಇದನ್ನೀಗ ಮುಚ್ಚಿಟ್ಬಿಡುವ ನಾವೀಗ ಖರ್ಜೂರವನ್ನು ಈ ರೀತಿಯಾಗಿ ಕಟ್ ಮಾಡಿ ಅದರ ಬೀಜವನ್ನು ತಗೋಬೇಕಾಗುತ್ತೆ ಏನು ಫುಲ್ ಕಟ್ ಮಾಡಬೇಕಾಗಿಲ್ಲ ಜಸ್ಟ್ ನೀವು ಈ ರೀತಿ ಕಟ್ ಮಾಡಿ ನೋಡಿ ಹೀಗೆ ಇರಲಿ ಇದೇ ರೀತಿ ಎಲ್ಲ ಖರ್ಜೂರದ ಬೀಜವನ್ನು ತಗೊಳ್ಳಿ ಇವಾಗ ನಮ್ಮ ಬೀಜೆಲ್ಲ ತೆಗೆದಾಯಿತು ಇನ್ನು ಯಾವ್ದು ನಾವು ಕಟ್ ಮಾಡಿ ಬೀಜ ತೆಗೆದಿಟ್ಟಿದ್ದೀವೋ ಆ ಖರ್ಜೂರವನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ನೀವು ಮಿಕ್ಸ್ ಜಾರಿಗೆ ಹಾಕ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಾವೀಗ ಇದನ್ನು ಡ್ರೈ ಆಗಿ ಒಂದು ಎರಡು ರೌಂಡ್ ಗ್ರೈಂಡ್ ಮಾಡುವ ಆಮೇಲೆ ನಾವು ನೀರು ಹಾಕಿದ್ರೆ ಆಯ್ತು ಇದಕ್ಕೆ ನೋಡಿ ನಾವೀಗ ಹುಳಿಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ವಿ ಇದನ್ನೊಮ್ಮೆ ಕ್ಲೀನಾಗಿ ಪುನೊಮ್ಮೆ ಹಿಚ್ಕೊಳ್ಳಿ ಹಿಜುಕಿ ಇದರ ರಸವನ್ನು ನಾವು ಈ ಮಿಕ್ಸಿಗೆ ಹಾಕ್ಕೊಂಡ್ರಾಯಿತು ಈಗ ಇದಕ್ಕೆ ನಾವು ಆ ರಸವನ್ನು ಹಾಕ್ಕೊಳ್ತಿದ್ದೇವೆ ನಾವು ಆ ಹುಳಿದು ವೇಸ್ಟೇಜ್ ಉಂಟಲ್ಲ ಅದು ಅದರಲ್ಲಿ ಉಂಟು ಈಗ ಇನ್ನೊಮ್ಮೆ ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ ನಾವು ಕ್ಲೀನಾಗಿ ಅದನ್ನು ಹಿಚ್ಕೊಳ್ಳೋಣ ನೋಡಿ ಇದನ್ನು ಸಹ ನಾವು ಹಾಕ್ಕೊಂಡ್ವಿ ನಾವು ಟೋಟಲಾಗಿ ಸುಮಾರು ನೋಡಿ ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಅಷ್ಟು ನೀರನ್ನು ತಗೊಂಡಿದ್ದೇವೆ ಈಗ ಇದೇ ಮಿಕ್ಸಿ ಜಾರಿಗೆ ಸುಮಾರು 3 ಟೀಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಿದ್ದೇವೆ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಿದ್ದೇವೆ ಒಂದು ವೇಳೆ ನಿಮ್ಮ ಹತ್ರ ಖಾರದ ಪುಡಿ ಇಲ್ಲ ಅಂತಂದರೆ ನೀವು ಒಣಮೆಣಸು ಉಂಟಲ್ಲ ಅದನ್ನು ಸಹ ನೀವು ಹಾಕೋಬಹುದು ಒಂದು 10 ರಿಂದ 15 ಮೆಣಸು ಸಾಕಾಗುತ್ತದೆ ನೋಡ್ಕೊಳ್ಳಿ ಖಾರ ನೋಡಿ ಹಾಕ್ಕೊಳ್ಳಿ ಇದನ್ನೀಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾವೀಗ ಇಷ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ತುಂಬ ನೈಸಾಗಿ ಬಂದಿದೆ ಈ ರೀತಿಯಾಗಿ ನೈಸಾಗಿ ಬರಲಿ ನಾವೊಂದು ಪಾನ್ ಇಟ್ಕೊಂಡಿದ್ದೀವಿ ಆ ಪಾನಿಗೆ ಸುಮಾರು 4 ಟೀಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಿದ್ದೇವೆ ನೀವು ತೆಂಗಿನೆಣ್ಣೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ನೀವು ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನ ಹಾಕೋಬೋದು ನಾವೀಗ ಗ್ರೈಂಡ್ ಮಾಡಿಟ್ಟಂಥ ಖರ್ಜೂರ ಹುಳಿಯನ್ನೆಲ್ಲ ಈ ಎಣ್ಣೆಗೇನೆ ಹಾಕ್ಕೊಳ್ತಿದ್ದೇವೆ ನಾವು ಗ್ರೈಂಡ್ ಮಾಡಿದಂಥ ಮಿಕ್ಸಿ ಜಾರಿಗೆ 1 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಿದ್ದೇವೆ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಲಿ ನಾವು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಡಿ ಉಪ್ಪನ್ನು ಹಾಕ್ಕೊಳ್ತಿದ್ದೇವೆ ನಾವು ಆ್ಯಕ್ಚುಲಿ ಇಡಿ ಉಪ್ಪು ಹಾಕೋಬೇಕಾಗಿತ್ತು ಇಡಿ ಉಪ್ಪನ್ನು ನಾವು ಗ್ರೈಂಡ್ ಮಾಡ್ತೇವಲ್ಲ ಆಗಲೇ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಾವು ಈಗ ಹುಡಿ ಉಪ್ಪನ್ನು ಯೂಸ್ ಮಾಡ್ತಿದ್ವಿ ಹಾಗಾಗಿ ಡೈರೆಕ್ಟಾಗಿ ಪಾನಿಗೆ ಹಾಕ್ಕೊಳ್ತಿದ್ದೇವೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ
ಕ್ಲೀನಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕು. ಇನ್ನೊಂದು ಮುಖ್ಯವಾಗಿ ನಾವು ಕ್ಲೀನಾಗಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ, ಇಲ್ಲಂತಂದರೆ ಅಡಿ ಹಿಡಿಯುತ್ತೆ ಮತ್ತು ಆ ಟೇಸ್ಟ್ ಸಹ ಹೋಗುತ್ತೆ, ಕಹಿ ಬರುತ್ತೆ. ಹಾಗಾಗಿ ಕ್ಲೀನಾಗಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ಚೆನ್ನಾಗಿ ಕಾಣ್ತಾನೆ ನೋಡಿ, ನಾವು ಈ ಬಾಳೆಹಣ್ಣು ಹಲ್ವಾ ಮಾಡುವಾಗ ಹೀಗೆ ಬರುತ್ತೆ, ಅದ್ರ ನೆನಪಾಗ್ತುಂಟು ಇವಾಗ. ಮತ್ತು ಆ ಹುಳಿಯ ಮತ್ತು ಖರ್ಜೂರದ ಸ್ಮೆಲ್ ಕೇಳಿ ತುಂಬ ಖುಷಿ ಅನಿಸುತ್ತೆ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಒಂದು ಚೆನ್ನಾಗಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಾಯಿತು. ಕ್ಲೀನ್ ನೋಡಿ, ಮತ್ತು ಎಣ್ಣೆ ಎಲ್ಲ ಕ್ಲೀನ್ ಮಿಕ್ಸ್ ಆಗಿದೆ. ಇನ್ನು ಸ್ವಲ್ಪ ಇದಾದ ಕೂಡಲೇ ಎಣ್ಣೆ ಲೈಟಾಗಿ ಬಿಡ್ತಾ ಬರುತ್ತೆ, ಆ ಎಣ್ಣೆ ಬಿಡ್ತಾ ಬಂದರೆ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ. ಅದು ತುಂಬ ಸ್ಮೆಲ್ ತುಂಬ ಚೆನ್ನಾಗಿದೆ, ತಿನ್ಬೇಕು ತಿನ್ಬೇಕು ಅನಿಸ್ತಾ ಉಂಟು, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಇನ್ನೊಂದು ರೀತಿ ಸಹ ನಾವು ಈ ಉಪ್ಪಿನಕಾಯನ್ನ ಮಾಡ್ಬೋದು, ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ ನಿಮಗೆ. ಇದೀವಾಗ ಅರ್ಜೆಂಟಾಗಿ ನಮಗೆ ಆಗಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಬೋದು, ಈ ಬ್ರೆಡ್ಡಿಗೆಲ್ಲ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದೀಗ ರೆಡಿ ಆಯಿತು, ಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಜಸ್ಟ್ ಇದರ ಟೇಸ್ಟ್ ನೋಡಿದೆ, ಇದರ ಟೇಸ್ಟ್ ಹೇಗಿದೆ ಅಂತಂದರೆ ಮೊದಲೆಲ್ಲ ಬರ್ತಿತ್ತು ಒಂದು ಆ ಹುಳಿ ಇದೊಂದು ಚಾರ್ಡ್ ಬರ್ತಿತ್ತಲ್ವಾ, ಆ ರೀತಿ ಪ್ಯಾಕೆಟಲ್ಲಿ ಬರೋದು ಇದೇ ರೀತಿ ಬರೋದು, ಅದು ಗಟ್ಟಿ ಇರ್ತಿರ್ಲಿಲ್ಲ, ಅದನ್ನು ತಿಂದಾಗ ಆಗ್ತಾ ಉಂಟು, ಒಂದೊಳ್ಳೆ ಟೇಸ್ಟ್ ಇದೆ. ಓಕೆ, ನಾನು ಈ ಗ್ಯಾಸ್ನ ಆಫ್ ಮಾಡುವ ನೋಡಿ. ಇದನ್ನೀಗ ನಾವು ಈ ರೀತಿಯ ಒಂದು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ತಿಡುವ, ಅದು ಕ್ಲೀನಾಗಿ ತಣ್ಣಗಾಗಲಿ. ತಣ್ಣಗಾದ ನಂತರ ನಾವು ಇದನ್ನೀಗ ಒಂದು ಗಾಜಿನ ಪಾತ್ರೆ ಅಥವಾ ಸ್ಟೀಲ್ನ ಒಂದು ಪಾತ್ರೆಯಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಕಲರ್ ನೋಡ್ಲಿಕ್ಕೇ ಖುಷಿ ಅನಿಸುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಇದು ಸಿಂಪಲ್ಲಾಗಿ ಮಾಡುವಂತಹ ಖರ್ಜೂರದ ಉಪ್ಪಿನಕಾಯಿಯ ರೆಸಿಪಿಯಾಗಿತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಅಂದ್ಕೊಳ್ತೀನಿ, ಇಷ್ಟ ಇದನ್ನು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿಯ ಉಪ್ಪಿನಕಾಯಿ ಮಾಡಿ ತಿನ್ನೋದ್ರಿಂದ ಇದು ಟೂ ಇನ್ ಒನ್ ಆಗಿರುತ್ತೆ, ನಿಮಗೆ ಜಾಮೂನಾಗಿಯೂ ಸಹ ಯೂಸ್ ಮಾಡ್ಬೋದು, ಹಾಗೆಯೇ ಉಪ್ಪಿನಕಾಯಿಯಾಗಿ ಸಹ ಯೂಸ್ ಮಾಡ್ಬೋದು, ಬ್ರೆಡ್ಡು ದೋಸೆ ಚಪಾತಿ. ಅಷ್ಟೇ ಅಲ್ಲದೆ ಇದನ್ನು ಹಾಗೆ ಸಹ ನಾವು ತಿನ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬ್ರೆಡ್ಡಿನ ಜೊತೆ ಅಂತೂ ತುಂಬ ಚೆನ್ನಾಗಿ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ನನಗೆ ಇದನ್ನು ತಿನ್ನುವಾಗ ನಾವು ತುಂಬ ಹಿಂದೆ ಆವಾಗ ಒಂದು ಪ್ಯಾಕೆಟಲ್ಲಿ ಬರೋದು ಇದೇ ರೀತಿ ಹುಳಿ ಹುಳಿ ಉಪ್ಪು ಉಪ್ಪು ಖಾರ ಖಾರವಾಗಿ, ಅದು ಏನು ಅಂತ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಅದರ ನೆನಪು ನನಗೆ ಬಂತು, ಅಷ್ಟು ಚೆನ್ನಾಗಿದೆ ಟೇಸ್ಟು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ, ಹಾಗೆ ನಿಮಗೆ ಹೇಗೆ ಬಂತು ಅದ್ರ ಟೇಸ್ಟ್ ಹೇಗೆ ಅನಿಸ್ತು ಅನ್ನೋದು ನನಗೆ ಕಮೆಂಟಲ್ಲಿ ನೀವು ತಿಳಿಸಿ. ಹಾಗೆಯೇ ಇದೇ ರೀತಿ ನಿಮಗೆ ಏನಾದರೂ ಹೊಸ ಹೊಸ ರೆಸಿಪಿಗಳು ಗೊತ್ತಿದ್ರೆ ಸಹ ನಮಗೆ ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.